ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಇದೇ ತಿಂಗಳು 24ರಂದು ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಪ್ರತಿಭಟಿಸುವುದು ಎಷ್ಟು ಸರಿ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹೇಳಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಇದೇ ತಿಂಗಳು 24ರಂದು ಮುಸ್ಲಿಮರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಹೊರಟಿರುವುದು ಎಷ್ಟು ಸರಿ ಎಂದು ಮಾಜಿ ಶಾಸಕ ಸೊಗಡು ಶಿವಣ್ಣ ಪ್ರಶ್ನಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಇಲ್ಲಿನ ಮುಸ್ಲಿಂ ಬಾಂಧವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಾಂಗ್ಲಾ ಪಾಕಿಸ್ತಾನಗಳಿಗೆ ಅಕ್ರಮವಾಗಿ ವಲಸೆ ಬಂದಿರುವ ನಿರಾಶ್ರಿತರಿಗೆ ಆಶ್ರಯ ನೀಡಲು ಪೌರತ್ವ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಮುಂದಾಗಿದೆ ಎಂದರು. ತುಮಕೂರಿನಲ್ಲಿ ಸೆರೆಸಿಕ್ಕ ಉಗ್ರಣಿಗಳ ಬಗ್ಗೆ ಮಾಜಿ ಶಾಸಕರುಗಳು ಚಕಾರ ವೆತ್ತದ ಈಗ ಮುಸ್ಲಿಮರ ಸಭೆ ನಡೆಯಲು ಹೊರಟಿದ್ದಾರೆಂದು ಟೀಕಿಸಿದ್ದಾರೆ. ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೌರತ್ವ ತಿದ್ದುಪಡಿ ಕಾಯ್ದೆ ಮಾಡಲಾಗಿತ್ತಾದರೂ ಈಗ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿದ್ದು ಇದನ್ನು ಸೋನಿಯಾ ಗಾಂಧಿ ಸಿದ್ದರಾಮಯ್ಯರವರು ಟೀಕಿಸುವುದು ಎಷ್ಟು ಸರಿ ಎಂದು ಶಿವಣ್ಣ ವಾಗ್ದಾಳಿ ನಡೆಸಿದರು. ತಾವು ತುಮಕೂರಿನಲ್ಲಿ 4 ಬಾರಿ ಶಾಸಕರಾಗಿದ್ದು ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಬಾಳ್ವೆ ನಡೆಸಿದ್ದು ಈಗ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಗೊಂದಲ ಉಂಟು ಮಾಡಲಾಗುತ್ತಿದೆ ಎಂದರು. ಇದರ ಬಗ್ಗೆ ಮುಸ್ಲಿಮರು ಪ್ರತಿಭಟನೆ ನಡೆಸಿದರೆ ಉಗ್ರಗಾಮಿಗಳು ಬೆಂಬಲ ನೀಡಿದಂತಾಗುತ್ತದೆ ಎಂದರು. ಶಾಂತವಾಗಿರುವ ತುಮಕೂರಿನಲ್ಲಿ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಮಾಜಿ ಶಾಸಕರೇ ಹೊಣೆಯಾಗಬೇಕಾಗುತ್ತದೆ ಎಂದು ಹೇಳಿದರು. ಇವತ್ತು ನೀವು ಕೇಳಿದಕ್ಕೆ ಒಳ್ಳೇದು. ನಾನು ಯಾಕೆ ಇವಾಗ ಯಾಕೆ ಪಾಕಿಸ್ತಾನ ಯಾಕೆ ಬಾಂಗ್ಲಾ ಕೇಳಿದೆ ಅಂತ ನಾನು ಹೇಳ್ತೀನಿ ಕೇಳಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಿರ್ತಕ್ಕಂತ ಯಾರು ನಮ್ಮ ಬಂಧುಗಳವರೇ, ಮುಸಲ್ಮಾನರು ಇರ್ಬೋದು ಹಿಂದೂಗಳು ಇರ್ಬೋದು, ಅಲ್ಲಿ ಆಡಳಿತ ಮಾಡ್ತಕ್ಕಂತ ಒಂದು ವ್ಯವಸ್ಥೆಗಳಿಗೆ ಪ್ರೈಮ್ ಮಿನಿಸ್ಟರ್ಗಳು ಪ್ರಧಾನಿಗಳು ಗಲ್ಗೋಗ್ತಾವ್ರಲ್ರಿ. ಸ್ವತಂತ್ರ ಬಂದ ಮೇಲೆ ತಡೆಯಪ್ಪ ಹೇಳ್ತೀನಿ, ಹೇಳದಾಗ ಕೇಳಿ. ಸಾಲು ಸಾಲಾಗಿ ಎರಡು ದೇಶಗಳಿಗೂ ಗಲ್ಗೋಗ್ತಾವ್ರೆ. ಪ್ರಜಾಪ್ರಭುತ್ವ ಅವರಿಗೆ ಗೊತ್ತೇ ಇಲ್ಲ, ಪ್ರಜಾಪ್ರಭುತ್ವ ಗೊತ್ತಿಲ್ಲದಂಗೆ ಮತಾಂಧರು ಅವರು. ಅವತ್ತು ಬರುತ್ತೆ ನೀವೇನ್ ಹೇಳ್ತಿದ್ರ, ಅಷ್ಟು ಜನ ನೀವ್ ಹೇಳ್ತಿದ್ರ. ನಾನು ಅದಕ್ಕಿನ್ನ ಮುಂದೋಗಿದ್ದೀನಿ, ಅದಕ್ಕಿನ್ನ ಮುಂದೋಗಿ ಈ ರಾಷ್ಟ್ರಗಳು ಯಾವಾಗ ವಿಭಜನೆ ಮಾಡಿ ನೀವು ಮಾಡಿಬಿಟ್ರಲ್ಲ, ನಮ್ಮ ದೇಶನ ಹಾಳು ಮಾಡಿಬಿಟ್ರಲ್ಲ, ಅದಕ್ಕೋಸ್ಕರ ಅವನು ನಮ್ಮ ತೆಕ್ಕೆಗೆ ತಗೊಳ್ಳಿ ಅಂತ. ಯಾಕೆಂದ್ರೆ ಅಲ್ಲೆಲ್ಲ ಒಟ್ಟಿಗೆ ಗರೀಬಿ ಆಗೋಗವ್ರೆ, ಬಡವರಾಗಿ ಹೋಗವ್ರೆ ಪಾಕಿಸ್ತಾನದಾಗೆ ಬಾಂಗ್ಲಾದೊಳಗೆ. ಅದಕ್ಕೆ ಇಲ್ಲಿ ವಲಸೆ ಬಂದಿರೋದು, ಅದಕ್ಕೆ ವ್ಯವಸ್ಥೆ. ನಾವಿಲ್ಲಿರ್ತಕ್ಕಂಥ ಯಾರು ಉಳ್ಕೊಂಡಿದ್ದಂಥ ಮುಸಲ್ಮಾನರಿಗೆ ನಾವು ಗೌರವದಿಂದ 3.5 ಕೋಟಿ ಇದ್ದಿದ್ದು 35 ಕೋಟಿ ಆಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಹೇಳಿ. ನಾನು ದೌರ್ಬಲ್ಯ ಕೇಳ್ತಿಲ್ಲ, ಕಾನೂನು ಆಮೇಲೆ. ಇಲ್ಲಿ ನಾವು ಎಷ್ಟು ಸುಖವಾಗಿದ್ದೀವಿ, ಸಂತೋಷದವರು ಮಾಡಿದ್ದೀವಿ, ಅದಕ್ಕೋಸ್ಕರ ಅವ್ರನ್ನ ಒಟ್ಟಿಗೆ ತಗೊಂಬಿಡೋಣ ಅಂತ ನನ್ನ ಇದು. ಇದೇ ಪಾಕಿಸ್ತಾನದಾಗಿರ್ತಕ್ಕಂಥವ್ರು ಬಾಂಗ್ಲಾದಾಗಿರ್ತಕ್ಕಂಥವ್ರು ಅಖಂಡ ಭಾರತ ಮಾಡ್ಕೊಂಬಿಡೋಣ. ಯಾಕೆಂದ್ರೆ ಹಾಳೋದಕ್ಕೆ ನಮಗೆ ಶಕ್ತಿ ಇದೆ. ಮೋದಿ ಅಂತಾರೋ ಅಟಲ್ ಜಿ ಅಂತಾರೋ, ಈ ಶಕ್ತಿ ಇದೆ. ಮುಖಂಡರಾದ ಎಂಬಿ ನಂದೀಶ್, ಜಯಸಿಂಹರಾವ್ ಮತ್ತಿತರರು ಇದ್ದರು. ಗುಬಿ ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಆರಂಭಕ್ಕೆ ಜಿಎನ್ ಬೆಟ್ಟಸ್ವಾಮಿರವರೇ ಮುನ್ನುಡಿ ಹಾಡಿದ್ದಾರೆಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ ವ್ಯಂಗ್ಯವಾಡಿದ್ದಾರೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಆರಂಭಕ್ಕೆ ಮುನ್ನುಡಿ ಹಾಡಿದ ಜಿಎನ್ ಬೆಟ್ಟಸ್ವಾಮಿ ಅವರೇ ಗುತ್ತಿಗೆದಾರರ ಬಳಿ ನಡೆಸುವ ಕಮಿಷನ್ ವ್ಯವಹಾರದ ಪಿತೃ ಎಂದು ಹೇಳಬಹುದಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ ವ್ಯಂಗ್ಯವಾಡಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರೊಂದಿಗೆ ಇದ್ದ ಬೆಟ್ಟಸ್ವಾಮಿ ಅವರು ಎಲ್ಲಾ ವ್ಯವಹಾರಕ್ಕೂ ಇಂತಿಷ್ಟು ಕಮಿಷನ್ ಪಡೆದೇ ಬೆಳೆದಿರುವುದು ಇಡೀ ತಾಲೂಕಿನ ಜನತೆಗೆ ತಿಳಿದಿದೆ. ಈ ಜೊತೆಗೆ ಬಿಜೆಪಿ ಮುಖಂಡರಿಗೂ ಎಲ್ಲವೂ ಗೊತ್ತಿದೆ ಎಂದು ಲೇವಡಿ ಮಾಡಿದರು. ಕಳಪೆ ಗುಣಮಟ್ಟ ಕೆಲಸ ಮಾಡಿಸುವುದು, ಅರ್ಧ ಕೆಲಸಕ್ಕೆ ಬಿಲ್ ಪಾವತಿ ಮಾಡಿಸುವುದು ಇವರ ದಂಧೆಯಾಗಿಸಿಕೊಂಡಿದ್ದರು. ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಾ ಓಡಾಡುವ ಬೆಟ್ಟಸ್ವಾಮಿ ಅವರ ನಡೆಯ ಬಗ್ಗೆ ಖುದ್ದು ಸಂಸದರಿಗೂ ಎಲ್ಲ ತಿಳಿದಿದೆ. ಶಾಸಕರ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡುವ ಅವರು, ಚನ್ನಬಸವೇಶ್ವರ ದೇವಾಲಯದಲ್ಲಿ ಪ್ರಮಾಣ ಮಾಡಿ ನಾನು ಕಮಿಷನ್ ಪಡೆದು ವ್ಯವಹಾರ ನಡೆಸಿಲ್ಲ ಎಂದು ಹೇಳಲಿ ಎಂದು ಸವಾಲೆಸೆದ ಅವರು, ತಾಲೂಕಿಗೆ ಹೇಮೆ ಹರಿಸುವ ವಿಚಾರದಲ್ಲಿ ಶಾಸಕ ಶ್ರೀನಿವಾಸ್ ಅವರ ಪಾತ್ರ ಮಹತ್ವದ್ದಾಗಿದೆ. ಶಿರಾ ಬಳಿ ನಾಲೆ ಮುಚ್ಚಿದ್ದ ಸ್ಥಳದಲ್ಲಿ ನಿತ್ಯ ಚಳಿ ಲೆಕ್ಕಿಸದೆ ನಾಲೆ ಕಾದ ಜೆಡಿಎಸ್ ಕಾರ್ಯಕರ್ತರು ಶಾಸಕರ ಸೂಚನೆ ಮೇರೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅನವಶ್ಯಕ ಚರ್ಚೆ ಮಾಡುವ ಬಿಜೆಪಿ ಮುಖಂಡರು ನಾಲೆಯ ಮೇಲೆ ನೀರು ಕಾಯುವ ಕೆಲಸ ಮಾಡಲಿ ಎಂದು ಗುಡುಗಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ಆರ್ ರೇಣುಕಾರಾಧ್ಯ ಮಾತನಾಡಿ, ಸಾಕಷ್ಟು ಅನುಭವ ಪಡೆದ ಹಿರಿಯರಾದ ಸಂಸದರು ಇಂತಹ ಬೆಂಬಲಿಗರ ಮಾತು ಕೇಳಿ ಕನಿಷ್ಠ ಮಟ್ಟಕ್ಕೆ ಧುಮುಕಬಾರದು. ತಾಲೂಕಿಗೆ ಬಂದ 248 ಕೋಟಿ ರೂಗಳ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಪಡಿಸಿರುವುದು ತಿಳಿದಿದೆ. ವಾಪಸ್ ಸರ್ಕಾರಕ್ಕೆ ಹೋದ ಅನುದಾನವನ್ನ ಮರಳಿ ತರುವ ಕೆಲಸ ಮಾಡದ ಸಂಸದರು ಗುಬ್ಬಿ ತಾಲೂಕಿನಲ್ಲಿ ಸಲ್ಲದ ರಾಜಕಾರಣ ಮಾಡುವುದು ಶೋಭೆಯಲ್ಲ ಎಂದರು.
ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಜಿಲ್ಲೆಯಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವ ಕೆಲಸ ಮಾಡದೆ ತಾಲೂಕಿನ ಸಣ್ಣ ರಾಜಕಾರಣ ಮಾಡುವುದು ಸಂಸದರ ಘನತೆಗೆ ತಕ್ಕದ್ದಲ್ಲ. ಕೇಂದ್ರದಿಂದ ಕೋಟ್ಯಾಂತರ ರೂಗಳ ಅಭಿವೃದ್ಧಿ ಕೆಲಸ ತರುವ ಕೆಲಸ ಮಾಡಿದರೆ ಸೂಕ್ತ ಎನಿಸುತ್ತದೆ. ಎಚ್ಐಎಲ್ ಘಟಕದಲ್ಲಿ ಸ್ಥಳೀಯರಿಗೆ ಉದ್ಯೋಗ, ಇನ್ನಿತರ ಉದ್ಯಮಗಳ ಸ್ಥಾಪನೆ, ರೈಲ್ವೆ ಅಂಡರ್ಪಾಸ್, ಸೇತುವೆ ದುರಸ್ತಿ ಕೆಲಸ ಮಾಡಬೇಕಾಗಿದೆ. ಅವರ ಘನತೆಗೆ ತಕ್ಕ ಕೆಲಸ ಮಾಡದೆ ಕೆರೆ ಪೂಜೆಯಂತಹ ಕಾರ್ಯಕ್ಕೆ ಸಲ್ಲದ ರಾಜಕಾರಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಶಿರಾ ಭಾಗದಲ್ಲಿ ನಾಲೆಗೆ ಮರಳಿನ ಚೀಲ ಹಾಕಿರುವ ಬಗ್ಗೆ ಪ್ರಸ್ತಾಪಿಸಿದ ಬೆಟ್ಟಸ್ವಾಮಿ ಅವರಿಗೆ ಯಾವ ನಾಲೆ, ಎಲ್ಲಿಯ ಗೇಟ್ ಎನ್ನುವುದೇ ತಿಳಿದಿಲ್ಲ. ಮಾಧ್ಯಮ ಮುಂದೆ ಹೇಳಿಕೆ ಕೊಟ್ಟ ಕ್ಷಣ ಕೆಲಸ ಮುಗಿಯುವುದಿಲ್ಲ. ನೀರು ಹರಿಸಿಕೊಳ್ಳುವ ಕೆಲಸಕ್ಕೆ ಸಹಕಾರ ನೀಡಿ ರೈತ ಪರವಾಗಿ ವರ್ತಿಸಿ ಎಂದು ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಕಿಡಿಕಾರಿದರು. ಈ ಕಮಿಷನ್ ತಂದೆ ಕಮಿಷನ್ ಹೊಡಿತಾರೆ, ನಮ್ಮ ಕಮಿಷನ್, ನಮ್ಮ ಗುಬ್ಬಿ ತಾಲೂಕಿಗೆ ಕಮಿಷನ್ ಉಂಟಾಗದಂತ ಪಿತೃ ಅವರೇ, ಮಹಾನುಭಾವರೇ ಅವರು. ಒಂದು ವರ್ಕಿಗೆ 4 ಬಿಲ್ಲು ತಗೊಂಡಿದ್ದಾರೆ. ಒಂದು ವರ್ಕಿಗೆ ಇಲ್ಲಿ ಅಮಾನಿಕೆರೆ, ಗುಬ್ಬಿ ಅಮಾನಿಕೆರೆ ಒಂದು ಸೇತುವೆ ವೀರಣ್ಣಗೌಡರ ಕಾಲದಲ್ಲಿ ಆಗಿರೋದು, ಅವ್ರ ತ ದುಡ್ಡು ತಗೊಂಡ್ರು. ನೆಕ್ಸ್ಟ್ ಅವ್ರದ್ದು ಆಗ್ತದೆ, ಇವರು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆದ್ರು ಅವಾಗಲೂ ನನಗೆ ಲಾಸ್ ಆಗಿ ಕೊಡ ಅಂತ ತಗೊಂಡ್ರು. ಆಮೇಲೆ ಜಿ ಎಸ್ ಬಸವರಾಜ್ ಎಂ ಪಿ ಆದರು, ಅವ್ರ ತಂದು ದುಡ್ಡು ಆಕ್ಷನ್ ತಗೊಂಡ್ರು. ಆಮೇಲೆ ಕೊನೆಗೆ ನಾನು ಸೆಪ್ಟಿ ಮೆಂಬರ್ ಆದ್ರೆ ಹೊಸದಲ್ಲಿ ನನ್ನ ಹತ್ರನೂ 1 ಲಕ್ಷ ರೂಪಾಯಿ ನಾನು ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ. ಯಾರು ಸರ್ ಅಂತ ಅವರು ಮುಖಂಡರು, ನೀವು ಕಮಿಷನ್ ತಂದೆ ಅಂತ ಮಾತಾಡ್ತಾರಲ್ಲ, ದೊಡ್ಡ ಮುಖಂಡರು ಒಬ್ಬರು, ಅವರೇ ಬೆಟ್ಸ್ವಾಮಿ ಅವರೇ ಸರ್, ಬೇರೆಯವರಲ್ಲ. ಅವರು ಕಂಟ್ಯಾಕ್ಟ್ ಮಾಡಿ ನಾನು ಸೆಪ್ಟಿ ಮೆಂಬರ್ ಆದಲ್ಲೂ ಅಷ್ಟೇ 6 ವರ್ಷ 7 ವರ್ಷ ಆಗಿತ್ತು ಇದು ಸೆಪ್ಟಿ ಆಗಿ ನನಗೆ ಲಾಸ್ ಆಯಿತು ಹಾಕಿ ಹೆಂಗೆ ತಾಂತೀರಿ ಅಂದರೆ ನಿಮ್ಗೆ ಯಾಕೆ ದುಡ್ಡು ಹಾಕಿ ಕೊಟ್ಟಿದ್ದು ನಾನು ತಾಂತೀನಿ ಅಂತ ತಗೊಂಡವ್ರಿ. ಇಂಥ ಬೋಗಸ್ ಬಿಲ್ಲು ಪಿತೃ ಅವರು ಅವರು ಇವತ್ತು ಗುಬ್ಬಿ. ಈ ಸಂದರ್ಭದಲ್ಲಿ ಮುಖಂಡರಾದ HD ಯಲ್ಲಪ್ಪ, ಡಾಕ್ಟರ್ ನಬೀಖಾನ್, HD ರಂಗಸ್ವಾಮಿ ಇತರರು ಹಾಜರಿದ್ದರು. ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ತಿಂಗಳು 26ರಿಂದ ಅನಿರ್ದಿಷ್ಟ ಹೋರಾಟ ನಡೆಸುವುದಾಗಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ರಾಜ್ಯ ಮುಖಂಡರಾದ ಮಾಲಿನಿ ಮೆಸ್ತಾ ಹೇಳಿದ್ದಾರೆ. ಬಿಸಿ ಊಟ ನೌಕರರಿಗೆ ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇದೇ ತಿಂಗಳ 26ರಿಂದ ಅನಿರ್ದಿಷ್ಟ ಹೋರಾಟ ನಡೆಸಲಾಗುವುದೆಂದು ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೆಸ್ತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಿಸಿ ಊಟ ನೌಕರರನ್ನು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸುವುದು, ಬಿಸಿ ಊಟ ನೌಕರರಿಗೆ ಎಲ್ಐಸಿ ಆಧಾರಿತ ನಿವೃತ್ತಿ ವೇತನ ಸೌಲಭ್ಯ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದರು. ಇನ್ನು ಈ ಪ್ರತಿಭಟನೆಗೆ ರಾಜ್ಯಾದ್ಯಂತ 15,000 ಹೆಚ್ಚು ನೌಕರರು ಆಗಮಿಸಲಿದ್ದು ಪೊಲೀಸರು ಎಷ್ಟೇ ವಿರೋಧ ಇದ್ದರೂ ಅದಕ್ಕೆ ಜಗ್ಗದೆ ಪ್ರತಿಭಟನೆ ನಡೆಸುವುದಾಗಿ ಮಾಲಿನಿ ಮೆಸ್ತ ಹೇಳಿದರು. ಶಾಲೆಗಳಲ್ಲಿ ಅಡುಗೆ ಸಿಬ್ಬಂದಿಗೆ ವಿನಾಕಾರಣ ಕಿರುಕುಳ ನೀಡುವುದಲ್ಲದೆ ಅಕ್ಕಿ ಬೇಳೆಯಲ್ಲಿ ಹುಳುಗಳು ಇದ್ದರೂ ಅದನ್ನೇ ಮಾಡಬೇಕೆಂದು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರುಗಳು ಪಟ್ಟು ಹಿಡಿಯುತ್ತಾರೆ. ಇದರಿಂದಾಗಿ ತಾವು ಅಸಹಾಯಕರಾಗಿದ್ದೇವೆಂದು ಕೆಲ ನೌಕರರು ದೂರಿದರು. ಶಾಲೆಗಳಲ್ಲಿ ಹೆಚ್ಚುವರಿಯಾಗಿ ಕೆಲಸ ಮಾಡಿಸುತ್ತಿದ್ದು ಇದನ್ನು ಪ್ರಶ್ನಿಸಿದರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕುತ್ತಿದ್ದಾರೆಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಜಾಸ್ತಿ ಮಾಡಬೇಕು, ಕನಿಷ್ಠ 5,000 ರೂಪಾಯಿಗಾದ್ರೂ ಜಾಸ್ತಿಯನ್ನ ಮಾಡಬೇಕು ಅನ್ನುವಂತ ವಿಚಾರವನ್ನ, ಹಾಗೆಯೇ ತುಂಬಾ ಜನ ಸುಮಾರು 90% ಜನ ನಿವೃತ್ತಿ ಅಂಚಿಗೆ ಹತ್ತತ್ರ ಬಂದಿದ್ದಾರೆ. ಇವರ ಏಜ್ ಲಿಮಿಟ್ 60 ವರ್ಷ 55 ವರ್ಷ ಒಳಗೆ ಬಂದಿದ್ದಾರೆ. ಆದರೆ ಇವರು ವಾಪಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇವರಿಗೆ ಖಾಲಿ ಕೈಯಲ್ಲಿ ಹೋಗುವಂತಹ ಪರಿಸ್ಥಿತಿ ಇದೆ. ಏನಾದರೂ ಅವರಿಗೆ ಪೆನ್ಷನ್ ಅನ್ನುವಂಥ ರೀತಿಯಲ್ಲಿ ಕೊಡಬೇಕು ಸರ್ಕಾರ, ಮತ್ತು ಅವರು ಮನೆಗೆ ವಾಪಸ್ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಬದುಕಲಿಕ್ಕೆ ಅಥವಾ ಏನಾದ್ರು ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ಬಹಳ ಪ್ರಮುಖವಾದಂತಹ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಶಾಲೆಗಳಲ್ಲಿ ಇವತ್ತು ಬಿಸಿ ಊಟದ ಜೊತೆಗೆ ಇತರೆ ಕೆಲಸಗಳನ್ನು ಈ ನೌಕರರೇ ಮಾಡ್ತಾ ಇದ್ದಾರೆ. ಶಾಲಾ ಕೈದೋಟದ ಕೆಲಸ ಇರ್ಬೋದು, ಶಾಲಾ ಟಾಯ್ಲೆಟ್ಗಳನ್ನು ತೊಳೆಯೋದಿರ್ಬೋದು, ಕಸ ಗುಡಿಸೋದಿರ್ಬೋದು ಅಥವಾ ಇತರೆ ಕೆಲಸಗಳನ್ನು ಕೂಡ ಈ ನೌಕರರೇ ಮಾಡ್ತಾ ಇದ್ದಾರೆ. ಇದನ್ನ ಎಕ್ಸ್ಟ್ರಾ ಯಾವುದೇ ರೀತಿಯ ವೇತನವನ್ನು ಇವರಿಗೆ ಕೊಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಹೇಳಿದ್ರೆ ಇವ್ರ ಹತ್ರ ನೀವು ಮಾಡಿಸ್ಕೊಳ್ಳಿಕ್ಕೆ ಅಭ್ಯಂತರ ಏನೂ ಇಲ್ಲ. ಆದರೆ ಇವರನ್ನ ಡಿ ಗ್ರೂಪ್ ಎಂಪ್ಲಾಯ್ ಅಂತ ಹೇಳಿ ನೀವು ಆ ಥರದಲ್ಲಿ ರೆಕಗ್ನೈಸ್ ಮಾಡಿ ಒಂದು ಒಳ್ಳೆಯ ಸಂಬಳವನ್ನು ಕೊಟ್ಟರೆ ಈ ಕೆಲಸ ಇದೇ ಹೆಣ್ಮಕ್ಳೇ ಮಾಡ್ತಾರೆ ಅನ್ನೋದು ಸರ್ಕಾರಕ್ಕೆ ಒತ್ತಡವನ್ನು ಹಾಕಲಿಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ರೀತಿಯ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟು ಹೋರಾಟಕ್ಕೆ ಹೋಗ್ತೀವಿ. ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದರೆ ನಮ್ಮ ಹೋರಾಟ ಕಂಟಿನ್ಯೂ ಆಗಿ ಅದು ಎಷ್ಟು ದಿವಸ ಸರ್ಕಾರ ಮಾತುಕತೆಗೆ ಕರೆಯುತ್ತೋ ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದಕ್ಕೆ ಒಯ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಮಾಲಿನಿ ಮೆಸ್ತ ಅಂತ, ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸಂಘಟನಾ ಕಾರ್ಯದರ್ಶಿ ಕೆಂಚಮ್ಮ, ಪ್ರಧಾನ ಕಾರ್ಯದರ್ಶಿ ಗಿರಿಜಾ, ಪಾವಗಡದ ಸಿದ್ದಮ್ಮ, ಸವಿತಾ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಬಡ್ಡಿಹಳ್ಳಿ ಕೆರೆ ಒತ್ತುವರಿಯಾಗಿದ್ದು ಇದನ್ನು ತೆರವುಗೊಳಿಸಬೇಕೆಂದು ಕ್ಯಾತ್ಸಂದ್ರದ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ.
ತುಮಕೂರಿನ ಬಡ್ಡಿಹಳ್ಳಿ ಕೆರೆ ಒತ್ತುವರಿಯಾಗಿದ್ದು ಇದನ್ನು ತೆರವುಗೊಳಿಸಬೇಕೆಂದು ಕ್ಯಾತ್ಸಂದ್ರದ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕೆರೆ ಒತ್ತುವರಿಯಿಂದಾಗಿ ತಮ್ಮ ಜಮೀನುಗಳಿಗೆ ತೊಂದರೆಯಾಗಿದ್ದು ಇದನ್ನು ನಿವಾರಿಸಬೇಕೆಂದು ನರಸಿಂಹಯ್ಯ, ಸಿದ್ದರಾಜು, ವಿಠಲ್, ಗಣೇಶ್ ಮತ್ತಿತರರು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರನ್ನು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸಿ ಕಾನೂನು ಪ್ರಕಾರ ಸಮಸ್ಯೆ ಇತ್ಯರ್ಥ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಉಡುಪಿಯ ಪೇಜಾವರ ಶ್ರೀಗಳು ಶೀಘ್ರದಲ್ಲೇ ಗುಣಮುಖರಾಗಲೆಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಕೋರಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಉಡುಪಿ ಪೇಜಾವರ ಮಠಾಧೀಶ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರು ಶೀಘ್ರವಾಗಿ ಗುಣಮುಖರಾಗಲೆಂದು ಮಾಜಿ ಸಚಿವ ಸೊಗಡು ಶಿವಣ್ಣರವರು ಕೋರಿದ್ದಾರೆ. ಹಿಂದುತ್ವದ ಸ್ವಾಮಿ ಎಂದೇ ಹೇಳಲಾಗುವ ಉಡುಪಿಯ ಪೇಜಾವರ ಮಠಾಧೀಶ ವಿಶ್ವೇಶ್ವತೀರ್ಥ ಸ್ವಾಮಿಗಳು ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶೀಘ್ರದಲ್ಲೇ ಗುಣಮುಖರಾಗಲಿ, ಎಂದಿನಂತೆ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳುವಂತಾಗಲಿ ಎಂದು ಶಿವಣ್ಣರವರು ಹೇಳಿದ್ದರು. ಸಮಾಜದ ಬಗ್ಗೆ ಅಪಾರವಾದಂಥ ಗೌರವ, ಇಳಿ ವಯಸ್ಸಿನಲ್ಲೂ ದೇಶಕ್ಕಾಗಿ ಸಮಾಜಕ್ಕಾಗಿ ತಮ್ಮ ಅರ್ಪಣೆ ಮಾಡ್ತಕ್ಕಂಥದ್ದು, ಜೀವ ಅರ್ಪಣೆ ಮಾಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಇವತ್ತು ಅವರಿಗೆ ಆರೋಗ್ಯ ಕೆಟ್ಟಿದೆ. ಈ ಆರೋಗ್ಯ ಸುಖಕರವಾಗಿ ಅವರು ಈಚೆ ಬರಲಿ. ನಮ್ಗೆ ಇನ್ನೂ ಅನೇಕ ಮಾರ್ಗದರ್ಶನ ಮಾಡ್ತಕ್ಕಂಥದ್ದಿದೆ. ಉದಾಹರಣೆಗೆ ಯಾವ ರಾಮ ಜನ್ಮಭೂಮಿ ಇತ್ತಲ್ಲ, ಆ ರಾಮ ನಂಬಿಕೆಗೆ ಅರ್ಹತೆ ಇರತಕ್ಕಂಥ ಒಂದು ಒಳ್ಳೆಯದ ಕಾರ್ಯ ಮಾಡಿರ್ತಕ್ಕಂಥ ಮಹಾನುಭಾವನಿಗೆ ಇವತ್ತು ಕಾಯಿಲೆ, ಅದು ಗುಣಮುಖರಾಗಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ. ಆಯ್ತಲ್ಲ, ಆಯ್ತು. ತುಮಕೂರಿನ ಸದಾಶಿವನಗರದ ಮಂಜುನಾಥ ರೂಪಾ ದಂಪತಿಗಳ 2 ವರ್ಷದ ಹಸುಳೆ ಮಹಾನ್ ವ್ಯಕ್ತಿಗಳ ಹೆಸರನ್ನು ಹೇಳುವ ಮೂಲಕ ಜ್ಞಾಪಕ ಶಕ್ತಿಯನ್ನು ಪ್ರದರ್ಶಿಸಿದೆ. 2 ವರ್ಷದ ಹಸುಳೆ ಅಪಾರ ಜ್ಞಾಪಕ ಶಕ್ತಿಯನ್ನ ಪ್ರದರ್ಶಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ತುಮಕೂರಿನ ಸದಾಶಿವನಗರದಲ್ಲಿ ವಾಸವಾಗಿರುವ ಮಂಜುನಾಥ್ ಮತ್ತು ರೂಪಾ ದಂಪತಿಗಳ ಏಕೈಕ 2 ವರ್ಷದ ಮಗು ದೈವಿಕನ ಸಾಧನೆ ಅಪಾರವಾಗಿದೆ. ಭಾರತದ ಮಹಾನ್ ವ್ಯಕ್ತಿಗಳ ಫೋಟೋ ತೋರಿಸಿದರೆ ಆ ವ್ಯಕ್ತಿಗಳ ಹೆಸರನ್ನ ಸುಲಲಿತವಾಗಿ ಹೇಳುವ ಜ್ಞಾಪಕ ಶಕ್ತಿಯನ್ನ ಮಗು ಹೊಂದಿದೆ. 36 ಪ್ರಾಣಿಗಳ ಹೆಸರು, 12 ಹಣ್ಣುಗಳ ಹೆಸರು, ದೇಹದ ಅಂಗಾಂಗಗಳ ಹೆಸರನ್ನ ಮಗು ಕೇಳುವ ಮೂಲಕ ತನ್ನ ಪ್ರತಿಭೆಯನ್ನ ಪ್ರದರ್ಶಿಸಿದೆ. ವೆರಿ ಗುಡ್. ಇದು ರನ್ನ, ಇದು ಇದೇನಮ್ಮ, ಇದು ಜಾನ್ಸಿ. ಸೂಪರ್. ಇದು ಸೂಪರ್. ಇದು ಇದಪ್ಪಜಿ ಮಾಸ್ತಿ. ಸೂಪರ್. ಇದು ಇದಪ್ಪಜಿ ಸೂಪರ್. ಇದಪ್ಪಜಿ ಇದು ಇದಪ್ಪಜಿ ಇದೇಳು ಬೇಗ ಬೇರೆ. ಮಗುವಿನಲ್ಲಿರುವ ಅಪಾರ ಜ್ಞಾಪಕ ಶಕ್ತಿ ಬಗ್ಗೆ ನನಗೆ ಅತ್ಯಾಶ್ಚರ್ಯವಾಗಿದೆ ಎಂದು ಮಗುವಿನ ತಂದೆ HMS ಇಂಜಿನಿಯರಿಂಗ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ಇವನು 1 ವರ್ಷ 6 ತಿಂಗಳಿದ್ದಾಗೇನೆ ಈ ಕಾರು, ಬಸ್ಸು, ಆಟೋನ ಐಡೆಂಟಿಫೈ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಸೊ ಇವನ್ ಇಂಟ್ರೆಸ್ಟ್ ನೋಡ್ಬಿಟ್ಟು ನಾವೇನ್ ಮಾಡಿದ್ವಿ, ಅದನ್ನ ರಿಪೀಟ್ ಆಗಿ ಇವನ್ಗೆ ಹೇಳ್ಸಕ್ಕೆ ಪ್ರಯತ್ನ ಪಟ್ವಿ. ಅವ್ನು ತುಂಬ ಚೆನ್ನಾಗಿ ಮೆಮರಿಲಿ ನೆನ್ಪಿಟ್ಕೊಂಡು ಅದನ್ನ ರಿಪೀಟ್ ಮಾಡ್ದ. ಆ ಇಂಟ್ರೆಸ್ಟ್ ನೋಡಿ ನಮ್ಮ ಮನೆಯವರು ಈಗ ಇಂಡಿಯನ್ ಪರ್ಸನಾಲಿಟಿನ ಹೇಳ್ಸೋಣ, ಪ್ರಾಣಿಗಳ ಹೆಸರು ಹೇಳ್ಸೋಣ ಅಂತ ಇನಿಷಿಯೇಟ್ ತಗೊಂಡು ಎಲ್ಲನೂ ತಂದುಕೊಟ್ರು. ತಂದು ಅದನ್ನ ಹೇಳ್ಸಿದ ಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡಿದ್ವಿ. ಅವ್ರು ಅದನ್ನ ನೋಡ್ಬಿಟ್ಟು ಎಕ್ಸಲೆಂಟ್ ಮೆಮರಿ ಕಿಡ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ಮೆಮರಿ ಇದೆ, ಎಲ್ಲನೂ ಹೇಳ್ತಾನೆ, ಯಾವುದೇ ಇದನ್ನ ತಪ್ಪಿಲ್ದಂಗೆ ಅದೇ ವ್ಯಕ್ತಿಯ ಹೆಸರನ್ನ ಕರೆಕ್ಟ್ ಆಗಿ ಅವನು ಐಡೆಂಟಿಫೈ ಮಾಡಬಲ್ಲ ಸರ್. ಮಗುವಿನಲ್ಲಿ ಇರುವ ಅಪಾರ ಜ್ಞಾಪಕ ಶಕ್ತಿ ಬಗ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಕಳುಹಿಸಿದಾಗ ಮಗುವಿನಲ್ಲಿರುವ ಪ್ರತಿಭೆ ಮನಗಂಡು ಪ್ರಶಸ್ತಿಯನ್ನ ಕಳುಹಿಸಿದ್ದಾರೆ. ಮಗುವಿನಲ್ಲಿ ಇರುವ ಪ್ರತಿಭೆ ಹಾಗೂ ಜ್ಞಾಪಕ ಶಕ್ತಿ ಬಗ್ಗೆ ನನಗೆ ಅತೀವ ಸಂತೋಷವಾಗಿದೆ ಎಂದು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಯಿ ರೂಪಾರವರು ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮಗಂಗ್ ಫಸ್ಟು ಮೆಮೊರಿ ನಮ್ಮನೆಯವ್ರು ಹೇಳಿದ್ರು, ಒಂದ್ಸ ಮೆಡಿಕಲ್ ಶಾಪ್ಗೆ ಹೋದಾಗ ಐಡೆಂಟಿಫೈ ಮಾಡ್ತಾನೆ, ಇದೇ ಕಲರ್ ಡ್ರೆಸ್ ಹಾಕೊಂಡ್ಬಂದಿದ್ದೆ ಮಮ್ಮಿ ಅಂತ ಗುರ್ತಿಡ್ದ, ನಮಗೆ ನೆನಪಿರಲ್ಲ ಅಂತ. ಸೊ ಹಂಗೆ ಗೊತ್ತಾಯ್ತು ಯು ಕ್ಯಾನ್ ಮೆಮೊರೈಸ್ ಅಂತ. ಒಂದ್ಸತಿ ಒಂದು ರನ್ನ ಅಂತ ಹೇಳ್ಕೊಟ್ರೆ ನೆಕ್ಸ್ಟ್ ಅವ್ನು ಪ್ರೊನೌನ್ಸ್ ಮಾಡ್ದ ಅಂದರೆ ಖಂಡಿತ ಮತ್ತೆ ಸಂಜೆ ಹೇಳ್ತಾನೆ ಇದ್ದ. ಸೊ ಹಾಗಾಗಿ ನಮಗೆ ಅದು ಅಪ್ಲೋಡ್ ಮಾಡಿದ್ವಿ. ನಮಗೆ ಫಸ್ಟ್ ಡೌಟ್ ಇತ್ತು ಅದು ಅಕ್ಸೆಪ್ಟ್ ಆಗುತ್ತಾ ಇಲ್ಲ ಅಂತ.
ಒಂದೇ ಸತಿ ಎಕ್ಸೆಪ್ಟ್ ಆಗ್ಬಿಡ್ತು. ಅದು ಖುಷಿ ಆಯ್ತು ನಂಗೆ ತುಂಬಾ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದು ಸೆಲೆಕ್ಟ್ ಆಗ್ಬಿಡುತ್ತೆ ನಮಗೆ. ಅಷ್ಟು ಅಪ್ರಿಷಿಯೇಷನ್ ಅವಾರ್ಡ್ ನಾವು ಎಕ್ಸಲೆಂಟ್ ಮೆಮೊರಿ ಕಿಟ್ ಅಂತ ಕೊಡ್ತೀವಿ ಅಂತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಕೊಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು. 2 ಇಯರ್ಸ್ಗೆ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾನೆ ನಾವ್ಯಾರು ಊಹೆನೇ ಮಾಡಿರಲಿಲ್ಲ. ಇಷ್ಟಿಕ್ ವಯಸ್ಸಿಗೆ ಅವನು ಇಷ್ಟೊಂದು ಅವಾರ್ಡ್ ಬರುತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂದ ಅಂತೇಳಿ. ಸೊ ಅದ್ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ವಿದ್ಯಾರ್ಥಿಗಳು ಪರಿಶ್ರಮದ ಮೂಲಕ ವಿದ್ಯಾರ್ಜನೆ ಮಾಡುವ ಮುಖ್ಯನ ಗುರಿ ತಲುಪಬೇಕೆಂದು ನಿವೃತ್ತ ಪ್ರಾಚಾರ್ಯ ಪರಮಶಿವಯ್ಯರವರು ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಕರೆ ನೀಡಿದರು. ವಿದ್ಯಾರ್ಥಿಗಳು ಪರಿಶ್ರಮದ ಮೂಲಕ ವಿದ್ಯಾರ್ಜನೆ ಮಾಡಿ ಗುರಿ ಮುಟ್ಟಬೇಕೆಂದು ತುಮಕೂರಿನ ನಿವೃತ್ತ ಪ್ರಾಚಾರ್ಯ ಹಾಗೂ ಎಸ್ಪಿಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪರಮಶಿವಯ್ಯ ಕರೆ ನೀಡಿದರು. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಪರಮಶಿವಯ್ಯ ಮಾತನಾಡಿದರು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯನ್ನ ಕೆಬಿ ಜಯಣ್ಣ ಅವರು ತ್ಯಾಗ ಮಾಡಿ ಕಟ್ಟಿದ್ದು ಅದನ್ನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು ನಗರದಲ್ಲೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳೆಸಿಕೊಂಡು ಹೋಗುತ್ತಿರುವುದಕ್ಕೆ ಪರಮಶಿವಯ್ಯನವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ತ್ಯಾಗ ಪರಿಶ್ರಮದ ಮೂಲಕ ನಿರ್ಮಿಸಲಾದ ವಿದ್ಯಾಸಂಸ್ಥೆಗೆ ಉತ್ತಮ ಹೆಸರು ತರಲು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದೊಂದಿಗೆ ವಿದ್ಯಾಭ್ಯಾಸ ಮಾಡಬೇಕೆಂದರು. ಸುಸಜ್ಜಿತ ಕಟ್ಟಡ ಪೀಠೋಪಕರಣಗಳು ಹೊಂದಿದರೆ ಸಾಲದು, ಅದಕ್ಕೆ ತಕ್ಕಂತೆ ಶಿಕ್ಷಕರಿಂದ ಅವಶ್ಯಕವಾಗಿದ್ದು ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಬಹಳ ಮುಖ್ಯವಾಗಿರತಕ್ಕಂತಹ ಶ್ರಮ ಪರಿಶ್ರಮ ವಿದ್ಯಾರ್ಥಿಗಳ ನೋ ಸಬ್ಸ್ಟಿ ಫಾರ್ ದ ಹಾರ್ಡ್ ವರ್ಕ್ ಅನ್ನತಕ್ಕಂಥ ಒಂದು ಅಭಿಪ್ರಾಯ. ಪರಿಶ್ರಮದ ಮುಂದೆ ಮತ್ತೊಂದಿಲ್ಲ. ನೀವು ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಪರಿಶ್ರಮವನ್ನು ಹಾಕಿದರೆ ಶ್ರಮವನ್ನು ಹಾಕಿದರೆ ಬಹುಶಃ ನಿಮ್ಮ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಬಹುದು. ಇದರಿಂದ ನಿಮಗೂ ಸಮಸ್ಯೆಯವರಿಗೂ ಹಾಗೂ ಪೋಷಕರಿಗೂ ಅದರ ಮುಖಾಂತರ ಸಮಾಜಕ್ಕೂ ಕೂಡ ನೀವು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಶ್ರಮದ ಜೀವನವನ್ನು ಅದನ್ನು ಬಸವಣ್ಣವರ ಒಂದು ಸಣ್ಣ ಹಾಡ ಭಾಷೆಯಲ್ಲಿ ಹೇಳುತ್ತೆ, ಕಾಯಕವೇ ಕೈಲಾಸ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆಬಿ ಜಯಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಗುಪ್ತಗಳ ವಿಭಾಗದ ಡಿವೈಎಸ್ಪಿ ಚಂದನ್ ಕುಮಾರ್ ಅವರು, ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕಾಲೇಜಿನ ಪ್ರಾಚಾರ್ಯರಾದ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಉಪನ್ಯಾಸಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳೇ ವೀರಗಾಸೆ ನೃತ್ಯದ ಮೂಲಕ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಂಚಿನಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ. ತಾಲೂಕಿನ ಕಡಬ ಹೋಬಳಿಯ ಮಂಚಿಹಳ್ಳಿ ಗ್ರಾಮದ ಸುರೇಶ್ ಎಂಬುವರ ತೋಟದಲ್ಲಿ ಇದ್ದ ಹಾಳು ಬಾವಿಗೆ ಬಿದ್ದ ಚಿರತೆ. ತುಮಕೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಇದನ್ನ ತಡೆಗಟ್ಟುವಲ್ಲಿ ಅರಣ್ಯ ಇಲಾಖೆ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿ ಮನುಷ್ಯನ ಮೇಲೆ ಪ್ರಾಣಹಾನಿ ಮಾಡುತ್ತಿದ್ದು ಇದನ್ನ ತಡೆಗಟ್ಟುವಲ್ಲಿ ಇಲಾಖೆ ಬಹಳಷ್ಟು ಶ್ರಮಿಸುತ್ತಿದ್ದಾರೆ. ಆದರೆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ನಮಗೆ ಒಂದೇ ಒಂದು ಪ್ರಾಣಿಯನ್ನ ಕೊಲ್ಲಲು ಅವಕಾಶ ಇಲ್ಲ. ಹಾಗೂ ಜಿಲ್ಲೆಯಲ್ಲಿ ಚಿರತೆಯಂತಹ ಕಾಡು ಪ್ರಾಣಿಗಳು ಆಹಾರ ಅರಸಿ ಬರುತ್ತಿವೆ. ಇಲ್ಲಿ ಹೆಚ್ಚಾಗಿ ನಾಯಿಗಳು ಸಿಗುತ್ತಿದೆ, ಆದ್ರಿಂದ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದರು. ಫ್ಯಾಕ್ಟ್ ಏನಾಯ್ತೋ, ಕೇಂದ್ರ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ನಮಗೆ ಒಂದೇ ಒಂದು ವನ್ಯ ಮೃಗವನ್ನ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ನಾವು ಒಂದೇನಾದ್ರು ಮಾಡಿ ಹಿಡ್ಕೊಂಡು ಹೋಗ್ಬೇಕು, ಇನ್ನೊಂದು ತಕ್ಕ ಬಿಡಬೇಕು, ಅವಕ್ಕೇನಾದ್ರು ಮಾಡಿ ಕೂಂಬಿಂಗ್ ಅಂತೀವಿ, ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಕೊಂಡು ಆಚೆ ಹೋಗ್ಬೇಕು. ಶೂಟ್ ಮಾಡೋ ಅಧಿಕಾರ ಮತ್ತೊಂದು ಸುಪ್ರೀಂ ಕೋರ್ಟ್ ವೈಲ್ಡ್ ಲೈಫ್ ಆ್ಯಕ್ಟು ಮತ್ತು ಫಾರೆಸ್ಟ್ ಆ್ಯಕ್ಟು ರಿಜಿಟ್ ಮಾಡಿದ ಮೇಲೆ ಇಲ್ಲ. ದುರದೃಷ್ಟವಶಾತ್ ಕಾಡು ಕಡಿಮೆ ಆದ ಮೇಲೆ ಅವು ಈ ಕಡೆ ಬರ್ತವೆ. ಮತ್ತು ಚಿತ್ತೆಗಳಿಗೆ ನಾಯಿ ಮೇಲೆ ಭಾರಿ ಪ್ರೀತಿ,
ಊರಲ್ಲಿ ಎಲ್ಲಾರ ನ್ಯಾಯ ಐತೆ ಅಂದ್ರೆ ನೀವು ನಾವು ಯಾರು ತಡೆದ್ರು ಬಿಡಲ್ಲ, ಅವು ಬರ್ತಾರೆ. ನಾವೇನ್ ಮಾಡ್ಬೋದು? ಅವು ಕಲ್ಲಲ್ಲಲ್ಲೇ ಬೋನ್ ಇರ್ತೀವಿ, ಬುದ್ಧಿವಂತ ಆಗ್ಬಿಟ್ಟು ಜನ ದಟ್ರ ಆಗ್ತಾವೆ, ಪ್ರಾಣಿಗಳು ಬುದ್ಧಿವಂತರ ಆಗ್ತಾರೆ. ಆ ಬೋನ್ ನೋಡಿ ಬೀಳ್ತಾ ಇಲ್ಲ, 5, 6, 7 ಹಿಡಿಸ್ತಾ ಇದೀವಿ, ಬೋನು ತಪ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ ಅವೆಲ್ಲಾರ ಗಡಿ ದಾಟಿಸ್ಬೇಕು ಅಂತ, ಬಟ್ ಫಾರೆಸ್ಟ್ ಕಡಿಮೆ ಆಗಿರೋದ್ರಿಂದ ಭಾಳ ಕಷ್ಟ ಆಗಿದೆ. ಚಿತ್ತೆ ಕರಡಿ ಎರಡೂ ಈ ಊರೊಳಗೆ ಬರೋಷ್ಟೇ ನಿರ್ಮಾಣ ಆಗಿದೆ, ಬಟ್ ನಾವೇನ್ ಬೇಕೋ ಅದು ಮಾಡ್ತಾ ಇದ್ವಿ. ಮತ್ತೆ ಕೊನೆಯದಾಗಿ ಅರವಳಿಕೆ ತಜ್ಞ ಮುರಳಿ ಮಾತನಾಡಿ, ಈ ಚಿರತೆಯು ಸುಮಾರು 3-4 ವರ್ಷ ವಯಸ್ಸಿನದ್ದಾಗಿದ್ದು ಆಹಾರವನ್ನ ಹರಿಸಿ ರಾತ್ರಿ ಬಂದು ಬಿದ್ದಿದೆ ಎಂದು ತಿಳಿಸಿದರು. ಈಗ ಸುಮಾರು 1 ಗಂಟೆ ಹಿಂದೆ ಚಿರತೆ ಬಾಯಿಬಿಟ್ಟಿದೆ. ಇಲ್ಲಿ ಬಂದು ನೋಡಿದಾಗ ಇದೊಂದು 4-5 ವರ್ಷದ ಒಂದು ಚಿರತೆ ಒಂದು ಬಾಯ ಅನ್ಸುತ್ತೆ, ಒಂದು 50-60 ವರ್ಷ. ಈಗ ಬಾವಿಲಿ ಒಂದು 50 ಅಡಿ ಇದು ಒಂದು ಹಾಳದ ಬಾವಿನಲ್ಲಿ ಬಿದ್ದಿರೋದ್ರಿಂದ ನಾವು ಟ್ಯಾಂಕ್ಲೈಸ್ ಮಾಡ್ತೀವಿ, ಕೆಮಿಕಲ್ ಇಮ್ಯುಲೈಸ್ ಮಾಡಿ ಅದನ್ನು ಲಿಫ್ಟ್ ಮಾಡ್ತೀವಿ. ಈಗ ನಾವು 20 ಡೇಸಿಂದ ಫಾಸ್ಟ್ 20 ಡೇಸಿಂದ ಕೆಮಿಕಲ್ನಲ್ಲಿ ಕೆಮಿಕಲ್ ವಲಯ ಮತ್ತು ಕೆಂಪು ವಲಯ ಬ್ಯಾಂಕಲ್ಲಿ 2 ಮಾನವತೆಯಾಗಿ ಬಂದಿರ್ತೀವಿ. ಅದರಲ್ಲಿ ಚಿರತೆ ಕೂಮಿಂಗ್ ಆಪರೇಷನ್ ಮಾಡ್ತಾಯಿದ್ದೀವಿ 20 ಡೇಸಲ್ಲಿ. ಸೊ ಅಲ್ಲೇ ನಾವು ಒಂದು ಕೇಸಸ್ಗೆಲ್ಲ ಇಟ್ಟಿದ್ದು ಒಂದು 14 ಕೇಸ್ಗಳಿಟ್ಟು ನಾವು ಚಿರತೆಗೆ ಡೇ ಅಂಡ್ ನೈಟ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಹಾಸನ ಹಾಗೂ ತುಮಕೂರಿನಲ್ಲಿ ಚಿರತೆ ಹಾವಳಿಗಳು ಹೆಚ್ಚಾಗಿದ್ದು ಚಿರತೆಗಳು ಮನುಷ್ಯನ ಮೇಲೆ ಎರಗುವಂತಹ ಸ್ಥಿತಿಯನ್ನ ತಲುಪುತ್ತೇವೆ ಎಂದರು. ಸ್ಥಳದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.